नमस्ते वीक्षकरे, वेलकम बैक टू मई चानल। इवत नानु तुम्बा सुलभवागी अष्टे टेस्टियागी रसगुल्ला माडोद निम्गे तोरुस्ता इदिनी। माडोद हेगे अंत नोडोण बन्नी। नानु अर्ध लीटर हालु ओंदु कडायिगे हाक्ता इदिनी। ई हालु ओंदु कुदि बंदमेले नावु अर्ध होळु निंबेहण्णिन रस इदक्के हाकण। आग हालु ओडियुत्ते, ನೀರಿನ ಅಂಶನೇ ಒಂದ್ ಕಡೆ ಆಗುತ್ತೆ, ಈ ಹಾಲಿಂದು ಗಟ್ಟಿನ ಅಂದ್ರೆ ಕೋವಾನೇ ಒಂದ್ ಕಡೆ ಆಗುತ್ತೆ. ನೋಡಿ, ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆ ರಸ ತುಂಬಾ ಮಾಡ್ಲಿಕ್ಕಂತೂ ತುಂಬಾನೇ ಈಸಿ, ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೋಡಿ ಹಾಲು ಎಷ್ಟು ಚೆನ್ನಾಗಿ ಒಡೀತು. ಈಗ ನೀರಿನ ಅಂಶನೇ ಒಂದ್ ಕಡೆ ಆಗುತ್ತೆ, ಈ ಕೋವಾನೇ ಒಂದ್ ಕಡೆ ಆಗಿ ಸಾಫ್ಟ್ ಆಗಿ ಆಗುತ್ತೆ. ನಾವ್ ಇದಕ್ಕೆ ಬೇಗ ತಣ್ಣಗಾಗಬೇಕು ಅಂದ್ರೆ ಐಸ್ ಕ್ಯೂಬ್ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ತಕ್ಷಣನೇ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನಾನು, ಬೇಗ ತಣ್ಣಗಾಗುತ್ತೆ. ಈಗ ನಾನು ಒಂದು ಬಿಳಿ ಬಟ್ಟೆಗೆ ಇದನ್ನ ಸೋಸ್ತಾ ಇದ್ದೀನಿ. ನಾವು ಗಟ್ಟಿಯಾಗಿ ಹಿಂಡ್ಲಿಕ್ಕೆ ಹೋಗಲೇಬಾರದು. ನೋಡಿ ಈಗ ಇದನ್ನ ನಾವು ನಿಧಾನಕ್ಕೆ ಹಾಗೇನೆ ಒಂದು ಪಾತ್ರೆ ಮೇಲೆ ನೀಟಾಗಿ ಇಡಬೇಕು. ಈಗ ನಾನು ಅದೇ ಕಡಾಯಿಗೆ ನಾವು ಎಷ್ಟು ಈಗ ಅರ್ಧ ಲೀಟರ್ ಹಾಲಿನ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅನುಸಾರವಾಗಿ ನಾನು ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ, ಏಲಕ್ಕಿ ಮತ್ತೆ ಲವಂಗ ಹಾಕ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಘಮ ಬರಲಿ ಅಂತ. ನೀವು ಏಲಕ್ಕಿ ಸಿಪ್ಪೆ ಹಾಕೋದಿಲ್ಲ ಅಂದ್ರೆ ಆ ಸಿಪ್ಪೆನ ನೀವು ಟೀ ಬೇಯಬೇಕಾದ್ರೆ ಹಾಕೋಬಹುದು. ನೋಡಿ ಇದನ್ನ ಈ ಕೋವನ್ನ ನಾವು ನೀಟಾಗಿ ಕೈಯಲ್ಲಿ ಈ ರೀತಿ ನಾದ್ಕೋಬೇಕು. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ರಸಗುಲ್ಲ. ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಮೈದಾ ಹಾಕ್ತಿದ್ದೇನೆ. ಮೈದಾ ಇಲ್ಲ ಅಂದ್ರೆ ನೀವು ಕಾರ್ನ್ಫ್ಲೋರ್ ಹಾಕಿ. ನಾವು ಎಷ್ಟು ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾದ್ಕೋತೀವಿ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಬೆಣ್ಣೆ ತರ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟು ನಾವು ಕೈಯಲ್ಲಿ ನಾದ್ಕೋಬೇಕು, ಆಗ ನಮ್ಗೆ ಚೆನ್ನಾಗಿ ಬರುತ್ತೆ ರೆಸಿಪಿ, ಇಲ್ಲಾಂದ್ರೆ ಒಡ್ದೋಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ, ಅತ್ತಿ ತರ ಬಂದಿದೆ. ಈಗ ನಾವು ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋಣ. ಅತಿ ಸಣ್ಣನೂ ಬೇಡ, ಅತಿ ದಪ್ಪನೂ ಬೇಡ. ನಾನು ಅರ್ಧ ಲೀಟರ್ ಹಾಲಿಗೆ ಇಷ್ಟ ಆಗಿದೆ 10 ಉಂಡೆಗಳು ಮಾಡ್ತಾ ಇದ್ದೀನಿ, ಮೀಡಿಯಂ ಸೈಜು. ದೀಪಾವಳಿಲಿ ಎಲ್ಲ ಮಾಡಿದ್ರೆ ಇದೆಲ್ಲ ನೋಡಿ, ಇಷ್ಟು ಸೈಜ್ ಆದ್ರೆ ಸಾಕು, ತುಂಬಾ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಈ ಏಲಕ್ಕಿ ಘಮ ಅಂತೂ ತುಂಬಾನೇ ಬರ್ತಿದೆ ನೋಡಿ. ಇದನ್ನ ನಾವು ಒಂದು 5-10 ನಿಮಿಷ ಈ ಸಕ್ಕರೆ ಸಿರಪ್ ನಲ್ಲಿ ಬಾಯಿಲ್ ಮಾಡೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಕುಕ್ ಮಾಡೋಣ. ತುಂಬಾ ಜಾಸ್ತಿ ಕುಕ್ ಮಾಡೋದೇನ್ ಬೇಡ, ಒಂದು 5-10 ನಿಮಿಷ ಆದ್ರೆ ಸಾಕು. ನೋಡಿ ಡಬಲ್ ಸೈಜ್ ಆಗ್ತಾ ಇದೆ. ಈಗ ಇನ್ನೇನ್ ಆಯ್ತು ಅನ್ಬೇಕಾದ್ರೆ ನಾವು ಹೈ ಫ್ಲೇಮ್ ಮಾಡೋಣ. ನೋಡಿ ಡಬಲ್ ಸೈಜ್ ಆಯ್ತು. ನೋಡಿ ಈಗ ರೆಡಿ ಆಗಿದೆ ನಮ್ಮ ರಸಗುಲ್ಲ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.